ಜನ ಕೂಡ ಕನ್ಫ್ಯೂಸನ್ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಜನರಿಗೆ ಕಾಡುತ್ತಿದೆ ಹಲವು ಅನುಮಾನಗಳು ಮನೆ ಯಜಮಾನಿ ಯಾರು ಹಾಗಾದ್ರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾರಿಗೆ ಸಿಗುತ್ತೆ ಇನ್ನೂರು ಗಿಂತ ಹೆಚ್ಚಾಗಿ ಬಳಸಿದ್ರೆ ಈ ಯೋಜನೆಯ ಲಾಭ ಸಿಗುತ್ತಾ ಹಾಗಾದ್ರೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರೋರಿಗೆ ಉಚಿತ ವಿದ್ಯುತ್ ಯೋಜನೆಯ ಲಾಭ ಸಿಗುತ್ತಾ ಮಹಿಳೆಯರು ಉಚಿತ ಪ್ರಯಾಣವನ್ನ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಮಾಡಬಹುದಾ ಹಾಗಾದ್ರೆ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಜನರಿಗೆ ಕಾಡ್ತಾ ಇದೆಯಂತೆ ಹಲವು ಅನುಮಾನಗಳು ಮನೆ ಯಜಮಾನಿ ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾರಿಗೆ ಕೊಡಬೇಕು ಅನ್ನೋ ಗೊಂದಲ ಇದೆಯಂತೆ ಇನ್ನೂರು ಯೂನಿಟ್ಗಿಂತ ಹೆಚ್ಚಾಗಿ ಬಳಸಿದ್ರೆ ಈ ಯೋಜನೆಯ ಲಾಭ ಸಿಗುತ್ತಾ ಹಾಗಾದ್ರೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರೋರಿಗೆ ಉಚಿತ ವಿದ್ಯುತ್ ಯೋಜನೆಯ ಲಾಭ ಸಿಗುತ್ತಾ ಮಹಿಳೆಯರು ಉಚಿತ ಪ್ರಯಾಣವನ್ನ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಮಾಡಬಹುದಾಗಿದೆಯಾ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇನು ಜಾರಿ ಮಾಡೋದಕ್ಕೆ ಸಭೆ ಮೇಲೆ ಸಭೆ ನಡೆಸ್ತಾ ಇದೆ ಇಂತಹ ಸಂದರ್ಭದಲ್ಲೇ ಕೂಡ ಕಾಂಗ್ರೆಸ್ಗೂ ಕೂಡ ಸಾಕಷ್ಟು ಗೊಂದಲ ಇದೆ ಪದೇ ಪದೇ ಹೇಳ್ತಾ ಇದ್ದೆ ನಾನು ಮನೆಯೊಡತಿಯ ಹಾಗಾದ್ರೆ ಅತ್ತೇನಾ ಸೊಸೇನಾ ನಾವು ಮನೆ ಇಡುತ್ತೆ ಅಂತ ಯಾರನ್ನ ಹಾಗಾದ್ರೆ ಡಿಕ್ಲೇರ್ ಮಾಡೋದು ಮನೆ ಮನಿ ಯಾರು ನಾವು ಯಾರಿಗೆ ದುಡ್ಡು ಹಾಕೋದು ಎರಡು ಸಾವಿರ ರೂಪಾಯಿ ಅತ್ತೆಗೆ ಹಾಕೋದ ದುಡ್ಡು ನಾವು ಅತ್ತೆಗೆ ಏನಾದರೂ ಹಾಕ್ಬಿಟ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಸೊಸೆ ಓಟ್ ಮಿಸ್ ಆಗುವವರು ಸೊಸೆಗೆ ಏನಾದರೂ ನಾವು ಮನೆ ಇಡುತ್ತೆ ಅಂತ ಡಿಕ್ಲೇರ್ ಮಾಡ್ಬಿಟ್ರೆ ಅತ್ತೆ ಓಟ್ ಮಿಸ್ ಆಗ್ಬೋದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಗೊಂದಲಗಳು ಕಾಂಗ್ರೆಸ್ನಲ್ಲಿವೆಯಂತೆ ಸ್ವತಃ ಈಗ ಪಬ್ಲಿಕ್ ಒಬ್ರು ಕೇಳ್ತಾ ಅವರು ಕೂಡ ಕನ್ಫ್ಯೂಸ್ ನಲ್ಲಿದ್ದಂತೆ ಕಾಣಿಸ್ತಾ ಇದೆ ಸರ್ ಇವ್ರು ಎರಡು ಸಾವಿರ ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಯೋಜನೆ ಜಾರಿಗೆ ಬಂದಿದ್ದೇ ಆದಲ್ಲಿ ಅತ್ತೆಗೆ ದುಡ್ಡು ಹಾಕ್ತಾರ ಸೊಸೆಗೆ ದುಡ್ಡು ಹಾಕ್ತಾರಾ ಸಾರ್ ಅಂತ ಕೇಳ್ತಾ ಇತ್ತು ಅತ್ತೆಗೆ ಹಾಕಿದ್ರೆ ಸೊಸೆ ಅತ್ತೆ ಹತ್ರ ಜಗಳ ಆಡ್ತಾಳೆ ಸೊಸೆಗೆ ಹಾಕಿದ್ರೆ ಅತ್ತೆ ಜಗಳ ಏನೋ ಅತ್ತೆ ಹತ್ರ ಜಗಳ ಆಡ್ತಾರೆ ಅನ್ನೋ ಮಾತುಗಳನ್ನು ಆಡ್ತಾ ಇತ್ತು ಇದಕ್ಕೆಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡಬೇಕಾಗಿರುವಂಥದ್ದು ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ನಾಳೆಯ ಒಂದು ಸಚಿವ ಸಂಪುಟ ನಡೆದ ಮೇಲೆ ಸಚಿವ ಸಂಪುಟ ಸಭೆ ನಡೆದ ಮೇಲೆ ಜನರ ಕನ್ಫ್ಯೂಸನ್ಗೆ ಇತಿಶ್ರೀ ಆಡ್ತಾರೆ ಅಂತ್ಯ ಆಡ್ತಾರೆ ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣವಾಗುತ್ತೆ ಅದರಲ್ಲೂ ಕೂಡ ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹತ್ತು ಕೆ ಜಿ ಅಕ್ಕಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಹಾಗಾದರೆ ಎ ಪಿ ಎಲ್ ಕಾರ್ಡ್ದಾರರಿಗೆ ಹತ್ತು ಕೆ ಜಿ ಅಕ್ಕಿ ಇಲ್ವಾ ಅನ್ನೋ ಕನ್ಫ್ಯೂಸ್ ಇದೆ ಇನ್ನು ಮಹಿಳೆಯರಿಗೆ ಬಸ್ನಲ್ಲಿ ಫ್ರೀ ಪ್ರಯಾಣ ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ರು ಮಾವನ ಮನೆಯಿಂದ ತವರ್ ಮನೆಗೆ ತವರ್ ಮನೆಯಿಂದ ಬಾವನ ಮನೆಗೆ ಬಾವನ ಮನೆಯಿಂದ ತಂಗಿ ಮನೆಗೆ ತಂಗಿ ಮನೆಯಿಂದ ಅಕ್ಕನ ಮನೆಗೆ ರಾಜ್ಯದಲ್ಲಿ ಮಹಿಳೆಯರು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಉಚಿತವಾಗಿ ಪ್ರಯಾಣವನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೂ ಕೂಡ ಬ್ರೇಕ್ ಆಗುವಂಥ ಸಾಧ್ಯತೆ ಬಿಡೋದು ಇದೆಯಾ ಯಾಕೆ ಅಂತಂದ್ರೆ ಇಷ್ಟೇ ಕಿಲೋಮೀಟರ್ ಫ್ರೀ ಪ್ರಯಾಣ ಅನ್ನುವಂತಹ ಯೋಜನೆಯನ್ನೇನಾದ್ರೂ ಸರ್ಕಾರ ಜಾರಿಗೆ ತರುತ್ತಾ ಇನ್ನು ಗೃಹ ಜ್ಯೋತಿ ಯೋಜನೆಯಡಿ ವಿಚಾರವಾಗಿ ಮಾತಾಡ್ತಾ ಇದ್ವಿ ಇನ್ನೂರು ವಿದ್ಯುತ್ ಯೂನಿಟ್ ಯೂನಿಟ್ ವಿದ್ಯುತ್ ಫ್ರೀ ಸಿಗುತ್ತಾ ಎಲ್ರಿಗೂ ಸಿಗುತ್ತಾ ಅಥವಾ ಬಿ ಪಿ ಎಲ್ ಕಾರ್ಡ್ ಹೊಂದಿದಂಥವ್ರಿಗೆ ಈಗ ಏನಾದರೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕೂಡ ಕಂಡೀಷನ್ ಸಪ್ಲೈ ಅಂತ ಹೇಳುತ್ತ ಸರ್ಕಾರ ಅನ್ನೋ ಪ್ರಶ್ನೆಗಳು ಸಹ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಅದರ ವಿಚಾರವಾಗಿ ನಿರುದ್ಯೋಗ ಭತ್ತ ಕೊಡುವಂತಹ ಯುವ ನಿಧಿ ಯೋಜನೆ ಡಿಪ್ಲೊಮೊ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಡಿಗ್ರಿ ಪದವೀಧರರಿಗೆ ಸಾವಿರದ ಐನೂರು ರೂಪಾಯಿ ಈ ಒಂದು ಯುವ ನಿಧಿ ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಅದು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಮಾತ್ರನಾ ಅಥವಾ ಯಾವ ರೀತಿ ಕಂಡೀಷನ್ ಅಪ್ಲೈ ಆ ಒಂದು ಯುವ ನಿಧಿ ಯೋಜನೆ ಮೊದಲ ಹಂತದಲ್ಲಿ ಜಾರಿ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಒಟ್ಟಲ್ಲಿ ಐದು ಗ್ಯಾರಂಟಿಗಳನ್ನ ಎರಡು ಹಂತದಲ್ಲಿ ಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಹಾಗಾಗಿ ಎರಡು ಹಂತದಲ್ಲಿ ಏನಾದ್ರೂ ಕಾಂಗ್ರೆಸ್ ಜಾರಿ ಮಾಡಿದ್ರೆ ಯುವ ನಿಧಿ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನ ಎರಡನೇ ಹಂತದಲ್ಲಿ ಜಾರಿ ಮಾಡುವಂತಹ ನಿರ್ಧಾರಗಳನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆಯಂತೆ ಆ ಯೋಜನೆಯಲ್ಲೂ ಕೂಡ ಯಾರಿಗೆಲ್ಲ ಯುವ ನಿಧಿ ಯೋಜನೆ ಬಳಕೆಯಾಗುತ್ತೆ ಉಪಯೋಗ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಇನ್ನು ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯು ಸಹ ವಿಳಂಬವಾಗುವಂತಹ ಸಾಧ್ಯತೆ ಇದೆ ಅಂತಂದರೆ ಅತ್ತೇನ ಮನೆಯೊಡುತ್ತಿ ಸೊಸೇನ ಅನ್ನೋದು ಗೊಂದಲದಲ್ಲಿ ಇದು ಅಂತ